ನಮಸ್ಕಾರ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ಉಡ್ವರ್ಡ್ಸ್ ಗ್ರೇಪ್ ವಾಟರ್ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಗ್ರೇಪ್ ವಾಟರ್ನ ಸಾವಿರದ ಎಂಟುನೂರ ಐವತ್ತೊಂದನೇ ಇಸ್ವಿಯಲ್ಲಿ ಕಂಡಿಡಿದ್ರು ವಿಲಿಯಂ ಉಡ್ವರ್ಡ್ ಎನ್ನುವ ವ್ಯಕ್ತಿ ಇದನ್ನು ಕಂಡು ಮಗು ನಮಗೇನಾದರೂ ತಿಳಿಸ್ಬೇಕೆಂದರೆ ಅಳು ಮುಖಾಂತರ ತಿಳಿಸುತ್ತೆ ನಿಮ್ಮ ಮಗುವಿನ ಅಳುವಿನ ಕಾರಣ ನಿಮಗಿಂತ ಉತ್ತಮವಾಗಿ ಯಾರು ಗುರುತಿಸೋಕ್ಕಾಗಲ್ಲ ಆದ್ದರಿಂದ ನಿಮ್ಮ ಮಗುವಿಗೆ ನಿದ್ರೆ ಅಥವಾ ಹಸಿವಾಗಿದೆ ಎಂದು ನಿಮಗೆ ತಕ್ಷಣ ತಿಳಿದು ಬರುತ್ತೆ ಮಕ್ಕಳು ಅಳುವುದು ಸಾಮಾನ್ಯವಾಗಿದೆ ನಿಮ್ಮ ಮಗುವಿಗೆ ಚೆನ್ನಾಗಿ ಆಹಾರ ಮತ್ತು ಸ್ವಚ್ಛಗೊಳಿಸಿದರೂ ಕೂಡ ಕೆಲವೊಮ್ಮೆ ಅತಿಯಾಗಿ ಅಳಬಹುದು ಏಕೆಂದರೆ ಇದು ಮಿಲ್ಕ್ ಟೀತ್ ಹುಟ್ಟುವ ಅವಧಿ ಅಥವಾ ಕೋಲಿಕ್ ಹೊಟ್ಟೆ ನೋವಿನಂತಹ ಮತ್ತೊಂದು ಸಮಸ್ಯೆಯನ್ನು ಸೂಚಿಸುತ್ತದೆ ಕೆಲವು ತಂದೆ ತಾಯಿದಿರು ಮಕ್ಕಳು ಅಳದಂತೆ ಗ್ರೇಪ್ ವಾಟರ್ ಕೊಟ್ಟಿ ಸಮಾಧಾನ ಮಾಡುತ್ತಾರೆ ವುಡ್ವರ್ಡ್ಸ್ ಗ್ರೇಪ್ ವಾಟರ್ನ ಉಪಯೋಗಗಳು ಶಿಶುಗಳು ಮತ್ತು ಮಕ್ಕಳಲ್ಲಿ ಗ್ಯಾಸ್ ಅಸಿಡಿಟಿ ಮತ್ತು ಅಜೀರ್ಣದಿಂದ ಉಂಟಾಗುವ ಹೊಟ್ಟೆ ನೋವಿಂದ ಪರಿಹಾರವನ್ನು ನೀಡುತ್ತದೆ ಶಿಶುಗಳನ್ನು ವಿವಿಧ ಇನ್ಫೆಕ್ಷನ್ಸಿಂದ ರಕ್ಷಿಸುತ್ತೆ ಡೈಜೆಷನ್ ಆಗಲು ಸಹಾಯ ಮಾಡುತ್ತೆ ಮತ್ತು ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಕೂಡ ಸಹಾಯ ಮಾಡುತ್ತೆ ಮಿಲ್ಕ್ ಟೀತ್ ಹುಟ್ಟುವ ಅವಧಿಯಲ್ಲಿ ಈ ಗ್ರೇಪ್ ವಾಟರ್ ಉಪಯೋಗಕ್ಕೆ ಬರುತ್ತೆ ಡೋಸೇಜ್ ಉಡ್ವರ್ಡ್ಸ್ ಗ್ರೇಪ್ ವಾಟರ್ನ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಒಂದರಿಂದ ಆರು ತಿಂಗಳಿನ ಮಕ್ಕಳಿಗೆ ಒಂದು ಚಮಚ ಫುಲ್ ಕೊಡಿ ಆರು ತಿಂಗಳಿಂದ ಹನ್ನೆರಡು ತಿಂಗಳಿನ ಮಕ್ಕಳಿಗೆ ಎರಡು ಚಮಚ ಫುಲ್ ಕೊಡಿ ಒಂದು ತಿಂಗಳಿನ ಒಳಗಿನ ಮಕ್ಕಳಿಗೆ ಇದನ್ನು ಕೊಡಬೇಡಿ ಸಲಹೆಗಳು ಗ್ರೇಪ್ ವಾಟರ್ನಲ್ಲಿ ಎಷ್ಟೊಂಥರ ಬ್ರ್ಯಾಂಡ್ಸ್ ಇರುತ್ತೆ ನೀವು ಆಲ್ಕೋಹಾಲ್ ಫ್ರೀ ಹಾಗೂ ಸುಕ್ರೋಸ್ ಫ್ರೀ ಇರೋ ಗ್ರೇಪ್ ವಾಟರ್ನ ಯೂಸ್ ಮಾಡಬೇಕು ಯಾಕಂದರೆ ನೀವು ಯೂಸ್ ಮಾಡೋ ಗ್ರೇಪ್ ವಾಟರ್ನಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇದ್ದರೆ ಮಕ್ಕಳಲ್ಲಿ ಬೆಳವಣಿಗೆಗೆ ಸಮಸ್ಯೆ ಉಂಟು ಮಾಡುತ್ತೆ ಹಾಗೂ ಸುಕ್ರೋಸ್ ಕಂಟೆಂಟ್ ಇದ್ದರೆ ಅಲ್ಲಿಗೆ ಸಮಸ್ಯೆ ಆಗುತ್ತೆ